ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದನ್ನು ಮರೆಯಲಿಟ್ಟು ಹೇಳಿದ ಯಾವುದನ್ನು, ಸೊ ಇಲ್ಲಿ ಅದನ್ನೇ ನಾನು ವ್ಯಕ್ತಪಡಿಸ್ತೀನಿ. ಸೊ ಇಲ್ಲಿ ದೇವರ ಬಗ್ಗೆ ಹಲವಾರು ನಮ್ಮ ಯೋಚನೆಗಳು ಅಥವಾ ಅದ್ರ ಬಗ್ಗೆ ಡಿಫ್ರೆಂಟ್ ನಮಗೆ ಇಮ್ಯಾಜಿನೇಷನ್ ಇದ್ದಾವೆ. ಬಟ್ ಅದು ಎಂಥದ್ದು ಅನ್ನೋದ್ರ ಬಗ್ಗೆ ಅವರು ಪ್ರತಿಯೊಂದು ಹಾಡಿನಲ್ಲಿ ಅಥವಾ ಪ್ರತಿಯೊಂದು ತತ್ವ ಪದಗಳಲ್ಲಿ ಡಿಸೈನ್ ಆಗ್ತದೆ. ಸೊ ಸೂಫಿ ಅಂದ್ರೆ ಏನು, ಸೂಫಿ ಯಾವ ರೀತಿ ಇರ್ತಾನೆ ಅಂತ ಹೇಳಿ, ಸೂಫಿ ಇಸ್ ಟು ಬಿ ಪ್ರಾಕ್ಟಿಕಲ್. ಇಟ್ ಇಸ್ ನಾಟ್ ಸಮಥಿಂಗ್ ಅಬೌಟ್ ಇನ್ ದ ಬುಕ್ಸ್, ಇಟ್ ಈಸ್ ಅಬೌಟ್ ಬೀಯಿಂಗ್ ಪ್ರಾಕ್ಟಿಕಲ್. ಸೊ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಇದರ ಬಗ್ಗೆ ಇವರು ನಮ್ಮ ಅಜೇಂದ್ರ ಅವರು ಬಹಳ ಡೈರೆಕ್ಟ್ ಆಗಿ ಬರ್ತಿದ್ದಾರೆ. ಸೊ ಸಾಮಾನ್ಯ ಜನಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಅದಕ್ಕೆ ಒಂದು ನಾನು ಸಾಥಿಗಳಿಲ್ಲ, ಬಟ್ ಅಲ್ಲಿಯವರಿಗೆ ಸ್ವಲ್ಪ ಚೆನ್ನಾಗ್ ಮಾಡ್ತೇನೆ. ದೇವರಂದ್ರೆ ಯಾರು, ದೇವರು ಎಲ್ಲಿದ್ದಾರೆ, ದೇವರ ಬಗ್ಗೆ ಬಹಳಷ್ಟು ಕಲ್ಪನೆಗಳಿದ್ದಾರೆ ನಮ್ಮಲ್ಲಿ. ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡ್ಕೊಂಡು ಹೋಗ್ತೇವೆ. ಬಟ್ ಆಕ್ಚುಲ್ ದೇವರು ಯಾರು, ಸೊ ಇಸ್ ಇಟ್ ಸಮಥಿಂಗ್ ವಿಚ್ ಇಸ್ ಇನ್ ಟೆರೆಸ್ಟ್ರಿಯಲ್ ಆರ್ ನಾಟ್, ಟೆರೆಸ್ಟ್ರಿಯಲ್ ಇರ್ತಕ್ಕಂಥ ದೇವರ ಅಥವಾ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಯಾರಾದ್ರೂ ದೇವರ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ನಾನು ನಮ್ಮ ಅಜ್ಜಂದಿರ ಚಿಂತನೆಯನ್ನ ತತ್ವಪದ ಮೂಲಕ ನಾನು ತೋರಿಸೋಕೆ ಇಷ್ಟಪಡ್ತೇನೆ. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನ ದೇಹವೇ ಅವನ ಕವರು, ನಿನ್ನ ದೇಹವೇ ಅವನ ಕವರು. ನಿನ್ನ ನೀತಿ ದೇವರು, ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ಭೇದ ಬಿಟ್ಟು ಪ್ರೀತಿ ಮಾಡು, ನಿಜವಾಗಿ ನೀನೇ ದೇವರು. ಭೇದ ಬಿಟ್ಟು ಪ್ರೀತಿ ಮಾಡು, ನಿಜವಾಗಿ ನೀನೇ ದೇವರು. ನಾನು ದೇವರು ಎಂದು ಹೇಳಬೇಡ, ನಾನು ದೇವರು ಎಂದು ಹೇಳಬೇಡ, ನಾನು ದೇವರು ಎಂದು ಹೇಳಬೇಡ, ನಾನು ದೇವರು ಎಂದು ಹೇಳಬೇಡ. ಹಿಡಿದುವ ದಿವರು ಜನರು, ನಿನ್ನಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ಆ ದೇವರೆಂದರೆ ದೇವರು, ಇಲ್ಲೆಂದರೆ ಇಲ್ಲೆಂದರು. ದೇವರೆಂದರೆ ದೇವರು, ಇಲ್ಲೆಂದರೆ ಇಲ್ಲೆಂದರು. ಒತ್ತವನೆಯ ದೇವರು, ಒತ್ತವನೆಯ ದೇವರು, ಮರ್ಮ ಹೇಳಬೇಡ ಕುಣಿವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ಆ ಪ್ರೀತಿ ಎಂಬದೆ ದೇವರು, ಹನಿಯಾಗಿ ಅಗರಿದ ಹರಿಯೋಳು. ಪ್ರೀತಿ ಎಂಬ ದೇವರು, ಹನಿಯಾಗಿ ಅಗರಿದ ಹರಿಯೋಳು. ಹನಿಯೊಳಗ ಹರನಾಗಿ ಬಂದು, ಹನಿಯೊಳಗ ಹರನಾಗಿ ಬಂದು, ಹರಿಯೊಳಗ ಹರನಾಗಿ ಬಂದು, ಹರಿಯೊಳಗ ಹರನಾಗಿ ಬಂದು, ವರವ ಕೊಟ್ಟವ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಜಾರಿದ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಜಾರಿದ ದೇವರು. ತನ್ನ ತಾನು ಉಳಿಸಿಕೊಳ್ಳಲು ದೇಗುಲದ ಕಲ್ಲು ದೇವರು. ತನ್ನ ತಾನು ಉಳಿಸಿಕೊಳ್ಳಲು ದೇಗುಲದ ಕಲ್ಲು ದೇವರು. ತನ್ನ ತಾನು ಉಳಿಸಿಕೊಳ್ಳಲು ದೇಗುಲದ ಕಲ್ಲು ದೇವರು. ತಾನು ಉಳಿಯಲು ಸೋಗು ಮಾಡಿ, ತಾನು ಉಳಿಯಲು ಸೋಗು ಮಾಡಿ, ತಾನು ಉಳಿಯಲು ಸೋಗು ಮಾಡಿ, ತಾನು ಉಳಿಯಲು ಸೋಗು ಮಾಡಿ. ಭಕ್ತನಾದನು ದೇವರು, ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ನಿನ್ನಲ್ಲೇ ಹಾನ ದೇವರು, ನಿನ್ನ ಬಿಟ್ಟು ಬ್ಯಾರಿಲ್ಲ ದೇವರು. ಪ್ರೀತಿಯಾತರೆ ದೇವರು, ಕೋಪವೇ ಯಮದೂತರು. ಪ್ರೀತಿಯಾತರೆ ದೇವರು, ಕೋಪವೇ ಯಮದೂತರು. ಪ್ರೀತಿಯಾತರೆ ದೇವರು, ಕೋಪವೇ ಯಮದೂತರು.
ಜನರಲ್ ಮೆಸೇಜ್ ಆಗಿ ನಿಮಗೆ ಮುಟ್ಟಿಸಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರು ಹೇಳಿರ್ತಕ್ಕಂತಹ ಹದೀಸ್ ಆಗಲಿ ಅಥವಾ ಅವರ ವಾಣಿ ಆಗಲಿ, ಅದು ಇರೋದು ಕೇವಲ ಜನರ ಸೊಸೈಟಿಯ ಶಾಂತಿಗಾಗಿರೋದು. ಹಾಗಾಗಿ ಈ ಶಾಂತಿಯೇ ನಮ್ಮ ಧ್ಯೇಯ ಆಗಿರ್ತದೆ. ಸೂಫಿಗಳ ಧ್ಯೇಯ ಏನಪ್ಪ ಅಂತಂದ್ರೆ ಶಾಂತಿ, ದಟ್ ಟು ವಿತ್ ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ಆಗಿ ನಾವು ಅನುಭವ ಮಾಡಿ ಹೇಳ್ತಕ್ಕಂಥದ್ದು. ನಾಟ್ ಮನ್ ಅರ್ಫ ನಫ್ಸಹು ಫಕದ್ ಅರ್ಫ ರಬ್ಬಹು. ನಿನ್ನ ನೀನು ತಿಳಬೇಕಂತ ತಿಳಿದರೆ ನೀನೇ ನಾನಂತ. ಸೊ ನಮ್ಮನ್ನು ನಾವು ತಿಳ್ಕೊಂಡಾಗ ದೇವರು ಅಟೋಮೆಟಿಕ್ ಆಗಿ ಯಾರನ್ನೂ ಗೊತ್ತಾಗ್ತದೆ. ಇದೇ ಈ ನಮ್ಮ ಅಜ್ಜರ ಅದೇ ಅಥವಾ ಅವರ ಪದಗಳಲ್ಲಿ ಬರತಕ್ಕಂತಹ ಮೆಸೇಜ್ ಆಗಿದೆ. ಇದು ಜನಸಾಮಾನ್ಯರಿಗೆ ಬಹಳ ಸಿಂಪಲ್ ಆಗಿ ಗ್ರಾಮ್ಯ ಭಾಷೆಯಲ್ಲಿ, ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳ್ತಾರೆ ಆ ಭಾಷೆಯಲ್ಲಿ ಇರ್ತಕ್ಕಂತಹ ಪದ್ಯ ರೂಪ ಇದು.